गुलबर्गा शहर के हैदराबाद कर्नाटका एजुकेशन सोसाइटी के अंडर चलाए जाने वाला एमआर मेडिकल कॉलेज के स्टाइपेंड गोलमाल केस में इंक्वायरी की आदेश जारी। गुलबर्गा की आवाज़ की न्यूज़ का हुआ असर। पुलिस कमिश्नर चेतन आर आईपीएस ने मीडिया से बात करते हुए बताया कि जो भी स्टूडेंट्स के साथ ये हुआ है उनका एक स्टेटमेंट लिया जाएगा और डॉक्यूमेंट्स लेके आगे की कार्रवाई की जाएगी। ये सीईएन पुलिस ऑफिसर को केस दिया गया है, आगे की कार्रवाई की जा रही है, बताया पुलिस कमिश्नर चेतन आर आईपीएस ने। कल यानी 10 फरवरी 2024 के दिन सुबह ये न्यूज़ गुलबर्गा की आवाज़ न्यूज़ चैनल में पब्लिश किया गया था और स्टेट और सेंट्रल मेडिकल एजुकेशन मिनिस्टर से एक्शन लेने का मुतलबा किया गया था। महज 24 घंटे के अंदर गुलबर्गा की आवाज़ की न्यूज़ का हुआ असर। ಅದರ ಬಗ್ಗೆ ಕೆಲವರೊಂದು ಒಂದು ಅರ್ಜಿಯನ್ನು ಕೊಟ್ಟಿದ್ದಾರೆ, ಯಾಕಂದರೆ ಇದರಲ್ಲಿ ಕೆಲವರು ಏನು ಚೀಟಿಂಗು ಮತ್ತು ಇದ್ರ ಬಗ್ಗೆ ಇರೋದ್ರಿಂದ ನಾವೊಂದು ಪ್ರಿಲಿಮಿನರಿ ಎನ್ಕ್ವೈರಿ ಮಾಡಿ ಅದರಲ್ಲಿ ಯಾರ್ಯಾರು ಕೆಲವರು ಹುಡುಗರುಗಳನ್ನ ಸ್ಟೂಡೆಂಟ್ಸ್ಗಳನ್ನ ಅವ್ರಿಗೆ ಮೋಸ ಆಗಿದೆ ಅಂತೇಳಿ ಅವ್ರು ನಮೂದು ಮಾಡಿದರೆ ಅವ್ರದೆಲ್ಲ ನಾವು ಸ್ಟೇಟ್ಮೆಂಟ್ ತಗೊಂಡ್ಮೇಲೆ ಮುಂದಿಂದು ಏನು ಮಾಡಬೇಕು ಅದನ್ನು ಅದೇನೆ ಅವ್ರದ್ದು ಅವ್ರ ಸ್ಟೇಟ್ಮೆಂಟ್ ಇಂಪಾರ್ಟೆಂಟು, ಆ ಹುಡುಗರುಗಳದೆಲ್ಲ ಕರೆಸಿ ನಾವು ಸ್ಟೇಟ್ಮೆಂಟ್ ಮಾಡ್ತೀವಿ, ಅವರು ದಾಖಲೆಗಳ ಮುಗ್ದೆ ನಾವು ಏನು ಕ್ರಮ ಕೈಗೊಳ್ಬೇಕು ದಾಖಲೆಗಳನ್ನ ನೋಡಿ ಕ್ರಮ ಕೈಗೊಳ್ತೀವಿ, ಅದು ನಾವು ಸೆನ್ ಇನ್ಸ್ಪೆಕ್ಟರ್ಗೆ ಅದು ತನಿಖೆ ಕೊಟ್ಟಿದ್ವಿ, ಅದು ಪ್ರಾಥಮಿಕ ತನಿಖೆ ಮಾಡಿಸ್ಬೇಕಾಗತ್ತೆ, ಎಕನಾಮಿಕ್ ಅಫೆನ್ಸ್ ಇದೆ ಮತ್ತೆ ಇದಕ್ಕೆ ಕಂಪ್ಲೇನೆಂಟು ಮೂರನವರು ಇದ್ದಾರೆ, ಒಂದು ಪ್ರಾಥಮಿಕ ತನಿಖೆ ಮಾಡಿದ್ಮೇಲೆ ನಾವು ಮುಂದಿನದು ಏನಿದೆ ಆ ಡಾಕ್ಯುಮೆಂಟ್ಸ್ ಮೇಲೆ ನಾವು ಮುಂದಿನ ಆಕ್ಷನ್ ತಗೋತೀವಿ। ಅದ್ರ ಬಗ್ಗೆ ಕೆಲವರೊಂದು ಒಂದು ಅರ್ಜಿಯನ್ನ ಕೊಟ್ಟಿದ್ದಾರೆ, ಯಾಕಂದರೆ ಇದರಲ್ಲಿ ಕೆಲವರು ಏನು ಚೀಟಿಂಗು ಮತ್ತು ಇದ್ರ ಬಗ್ಗೆ ಇರೋದ್ರಿಂದ ನಾವೊಂದು ಪ್ರಿಲಿಮಿನರಿ ಎನ್ಕ್ವೈರಿ ಮಾಡಿ ಅದರಲ್ಲಿ ಯಾರ್ಯಾರು ಕೆಲವರು ಹುಡುಗರುಗಳನ್ನ ಸ್ಟೂಡೆಂಟ್ಸ್ಗಳನ್ನ ಅವ್ರಿಗೆ ಮೋಸ ಆಗಿದೆ ಅಂತೇಳಿ ಅವ್ರು ನಮೂದು ಮಾಡಿದರೆ ಅವ್ರದೆಲ್ಲ ನಾವು ಸ್ಟೇಟ್ಮೆಂಟ್ ತಗೊಂಡ್ಮೇಲೆ ಮುಂದಿಂದು ಏನು ಮಾಡಬೇಕು ಅದನ್ನು ಮಾಡ್ತೀವಿ, ಅದೇನೆ ಅವ್ರದ್ದು ಅವ್ರ ಸ್ಟೇಟ್ಮೆಂಟ್ ಇಂಪಾರ್ಟೆಂಟು, ಅವ್ರ ಹುಡುಗರದೆಲ್ಲ ಕರೆಸಿ ನಾವು ಸ್ಟೇಟ್ಮೆಂಟ್ ಮಾಡ್ತೀವಿ, ಅವ್ರ ದಾಖಲೆಗಳ ಮುಗ್ದೆ ನಾವು ಏನು ಕ್ರಮ ಕೈಗೊಳ್ಬೇಕು ದಾಖಲೆಗಳನ್ನ ನೋಡಿ ಕ್ರಮ ಕೈಗೊಳ್ತೀವಿ, ಅದು ನಾವು ಸೆನ್ ಇನ್ಸ್ಪೆಕ್ಟರ್ಗೆ ಅದು ತನಿಖೆ ಕೊಟ್ಟಿದ್ವಿ, ಅದು ಪ್ರಾಥಮಿಕ ತನಿಖೆ ಮಾಡಿಸ್ಬೇಕಾಗತ್ತೆ, ಎಕನಾಮಿಕ್ ಅಫೆನ್ಸ್ ಇದೆ ಮತ್ತೆ ಇದಕ್ಕೆ ಕಂಪ್ಲೇನೆಂಟು ಮೂರನವರು ಇದ್ದಾರೆ, ಒಂದು ಪ್ರಾಥಮಿಕ ತನಿಖೆ ಮಾಡಿದ್ಮೇಲೆ ನಾವು ಮುಂದಿನದು ಏನಿದೆ ಆ ಡಾಕ್ಯುಮೆಂಟ್ಸ್ ಮೇಲೆ ನಾವು ಮುಂದಿನ ಆಕ್ಷನ್ ತಗೋತೀವಿ।